ನಮಸ್ಕಾರ ಬಾಸು, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಸಾಗರ್. ಟಿವಿ ನೋಡ್ತಿದ್ರ ಸಾಗರ್ ಸ್ಟೋರೀಸ್ ಮಾಮ್. ಜಸ್ಟ್ ನೀವು ಬರ್ತಾ ಇರೋಂಥ ಅಪ್ಡೇಟು ನಮ್ಮ ಲೋಕಲ್ ಟೂರ್ನಮೆಂಟ್ ಮಹಾರಾಜ ಟ್ರೋಫಿ ರಿಲೇಟೆಡ್. ಹಿಂದೆ ಕೆ ಪಿ ಎಲ್ ಅಂತ ಇತ್ತು, ಕರ್ನಾಟಕ ಪ್ರೀಮಿಯರ್ ಲೀಗ್ ಅಂತ ಇತ್ತು. ಸೊ ಅದೇನಕ್ಕೆ ರೀಸನ್ಸ್ಗಳಿಂದ ಹೋಯಿತು, ಮತ್ತು ಇದು ಮಹಾರಾಜ ಟ್ರೋಫಿ ಅಂತ ಹೊಸದಾಗಿ ಬಂತು ಗೊತ್ತಿರೋ ಅಂಥ ವಿಚಾರ ಏನು ಕೆತ್ಕೊಂಡು ಕೂತ್ಕೊಳಕ್ಕೆ ಹೋಗೋದಿಲ್ಲ ಹೇಳೋದಿಲ್ಲ ಇವಾಗ. ಸೊ ಮಹಾರಾಜ ಟ್ರೋಫಿ ರಿಲೇಟೆಡ್ ಅಪ್ಡೇಟು ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಆಕ್ಷನ್ ಆಗುತ್ತೆ, ಜೊತೆಗೆ ವಿನಿಂಗ್ ಪ್ರೈಸಸ್ ಇರುತ್ತೆ, ಅದೆಷ್ಟಿದೆ ಇದೆಷ್ಟಿದೆ ಅಂತೆಲ್ಲ ಡೀಟೇಲ್ಡ್ ಅಪ್ಡೇಟ್ ಕೊಟ್ಬಿಟ್ಟಿದ್ದಾರೆ ಕೆ ಎಸ್ ಇ ಅವರು. ಸೊ ಎಲ್ಲ ಡೀಟೇಲ್ ಆಗಿ ನೋಡೋಣ, ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಆಕ್ಷನ್ ಇರುತ್ತೆ ಅಂತ, ಆಕ್ಷನ್ ರೂಲ್ಸ್ ಎಲ್ಲ ಏನಿರುತ್ತೆ ಅಂತ. ಸೊ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆದ್ರೆ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆಯೋದ ಮಾತ್ರ ಮರಿಬೇಡಿ. ಲಾಸ್ಟ್ ಟೈಮು ಫೈನಲ್ಸ್ ಆಡಿದ್ದು ಮಹಾರಾಜ ಟ್ರೋಫಿಲಿ ಗೊತ್ತಿರೋದೇನೆ, ಅದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಆಯಿತು. ಗುಲ್ಬರ್ಗಾ ಮಿಸ್ಟೇಸ್ ಅವರು ಗೆದ್ದು ನಮ್ಮ ಬೆಂಗಳೂರು ಬ್ಲಾಸ್ಟರ್ಸ್ ವಿರುದ್ಧ. ಸೊ ಆ ಮ್ಯಾಚ್ ಅಂತೂ ನೆಕ್ಸ್ಟ್ ಲೆವೆಲ್ಗಿತ್ತು. ಸೊ ನೋಡೋಣ ಈ ಸಲ ಯಾರ್ಯಾರು ಬರ್ತಾರೆ ಫೈನಲ್ಸ್ ಅಂತ. ಟೋಟಲಾಗಿ ಆರು ತಂಡಗಳಂತೂ ಇರ್ತವೆ, ಅದನ್ನು ಪ್ರಿಸೈಸ್ ಆಗಿ ಮೆನ್ಷನ್ ಮಾಡೋವಂಥ ಅಗತ್ಯ ಎಲ್ಲ ಗೊತ್ತಿರುತ್ತೆ ಎಲ್ಲರಿಗೂ. ಹುಬ್ಬಳ್ಳಿ ಟೈಗರ್ಸು, ಆಮೇಲೆ ಲಾಸ್ಟ್ ಟೈಮ್ಗಿದಂಥ ಗುಲ್ಬರ್ಗಾದವರು, ಬೆಂಗಳೂರವರು, ಆಮೇಲೆ ಮಂಗಳೂರವರು, ಶಿವಮೊಗ್ಗ, ಆಮೇಲೆ ನೆಕ್ಸ್ಟು ನಮ್ಮ ಮೈಸೂರು. ನೆಕ್ಸ್ಟ್ ಅಲ್ಲ, ಫಸ್ಟೇ ಬರೋದು ನಾವು ಮೈಸೂರು ವಾರಿಯರ್ಸು. ಸೊ ನೋಡೋಣ ಈ ಸಲ ಯಾರ್ಯಾರು ಫೈನಲ್ಸ್ಗೆ ಬರ್ತಾರೆ ಅಂತ. ಲಾಸ್ಟ್ ಟೈಮ್ ಅಂತೂ ಗುಲ್ಬರ್ಗಾ ವಾಸ್ ಬೆಂಗಳೂರು ಬ್ಲಾಸ್ಟರ್ಸು ಆಡಿದರು. ಸೊ ಮ್ಯಾಟ್ ಏನಮ್ಮ ಅಂದರೆ ಇದೇ 22ನೇ ತಾರೀಕು ಆಕ್ಷನ್ ಆಗ್ತಿದೆಯಂತೆ. ಲಾಸ್ಟ್ ಟೈಮು ಡ್ರಾಫ್ಟ್ ಆಗಿತ್ತು, ಈ ಸಲ ಆಕ್ಷನ್ ಆಗುತ್ತೆ ಕಂಪ್ಲೀಟ್ಲಿ ಫುಲ್ ಫ್ಲೆಡ್ಜ್ಡ್ ಆಗಿ ಅಂತ ಅಪ್ಡೇಟ್ ಅಂತೂ ಇದೆ. 50 ಲಕ್ಷ ಪರ್ಸ್ ಅಂತೆ ಪ್ರತಿಯೊಂದು ಫ್ರಾಂಚೈಸಿಗೂ ಕೂಡ. ಏನಮ್ಮ ಇದು 50 ಲಕ್ಷ ಪರ್ಸ್? ಐ ಪಿ ಎಲ್ ಅಲ್ಲಾದರೆ ಒಂದೊಂದು ಒಬ್ಬೊಬ್ಬರ ತೊಗೊಂಬಿಡ್ತಾರಪ್ಪ 50 ಲಕ್ಷನ. ಚಿಕ್ಕ ಚಿಕ್ಕ ಪ್ಲೇಸ್ಗೆ 50 ಲಕ್ಷ ಕೊಟ್ಬಿಡ್ತಾರೆ ಅಂತ ಕೇಳಿದ್ರೆ, ಇದು ಚಿಕ್ಕ ಟೂರ್ನಮೆಂಟ್, ಐ ಪಿ ಎಲ್ ಅಷ್ಟು ದೊಡ್ಡ ಟೂರ್ನಮೆಂಟ್ ಏನಲ್ಲ, ಇದು ಟಿ ಎನ್ ಪಿ ಎಲ್ ನಡೀತಲ್ಲ, ತಮಿಳ್ನಾಡು ಪ್ರೀಮಿಯರ್ ಲೀಗ್. ಸೊ ಆ ಥರ ಅಂತ ಅನ್ಕೋಬೋದು ಅಷ್ಟೇ. ನಮ್ಮದು ಕರ್ನಾಟಕ ಪ್ರೀಮಿಯರ್ ಲೀಗ್ ನಡೀತಿತ್ತು, ಬಟ್ ಇವಾಗ ಮಹಾರಾಜ ಟ್ರೋಫಿ ಆಗಿದೆ ಅಷ್ಟೇ ಇದು. ಸೊ ಇದೇ 22ನೇ ತಾರೀಕಂತೂ ಆಕ್ಷನ್ ಅಂತೂ ಆಗುತ್ತೆ. ಇದರಲ್ಲಿ 3-4 ಗ್ರೂಪ್ ಆಗಿ ಡಿವೈಡ್ ಮಾಡ್ಕೊಂಡಿರಂತೆ. ಸೊ ಫಸ್ಟ್ ಗ್ರೂಪ್ ಆಗಿ ಎ ಗ್ರೂಪ್ ಅಂತ ಬರುತ್ತೆ. ಸೊ ಆ ಎ ಗ್ರೂಪಲ್ಲಿ ಇಂಟರ್ನ್ಯಾಷನಲ್ಸ್ ಆಡಿರುವಂಥ, ಇಂಡಿಯಾಗೆ ಆಡಿರುವಂಥ ಪ್ಲೇಯರ್ಸು, ಜೊತೆಗೆ ಐ ಪಿ ಎಲ್ ಆಡಿರುವಂಥ ಪ್ಲೇಯರ್ಸು ಗ್ರೂಪ್ ಎಯಲ್ಲಿ ಬರ್ತಾರೆ. ಸೆಕೆಂಡಲ್ಲಿ ಬರ್ತಾರೆ ಅಂದರೆ ಸೈಯದ್ ಮುಷ್ತಾಕ್ ಅಲಿ, ಅಂದರೆ ಬಿ ಸಿ ಸಿ ಐ ಟೂರ್ನಮೆಂಟ್ಸ್ಗಳೆಲ್ಲ ಏನಿದೆ. ಸೊ ಆ ಥರ ಆಡಿರುವಂಥ ಪ್ಲೇಯರ್ಸ್ಗಳು ಸೈಯದ್ ಮುಷ್ತಾಕ್ ಅಲಿ ಮತ್ತು ವಿಜಯ ಸಾರೆ ಟ್ರೋಫಿ, ರಣಜಿ ಟ್ರೋಫಿ, ಈ ಥರ ಆಡಿರುವಂಥ ಪ್ಲೇಯರ್ಸ್ಗಳೆಲ್ಲ ಗ್ರೂಪ್ ಬಿಯಲ್ಲಿ ಬರ್ತಾರೆ. ಗ್ರೂಪ್ ಸಿ ಅದರ್ ಬಿ ಸಿ ಸಿ ಐ ಟೂರ್ನಮೆಂಟ್ಸ್ಗಳು, ಸೊ ಇವೆಲ್ಲ ಅಪಾರ್ಟ್ ಯಾವ್ದಾರು ಚಿಕ್ಕ ಚಿಕ್ಕ ಜನರು ಆಡಿದ್ದಾರೆ ಅಂತಂದರೆ, ಸೊ ಅವರು ಗ್ರೂಪ್ ಸಿಯಲ್ಲಿ ಬರ್ತಾರೆ. ಗ್ರೂಪ್ ಡಿಯಲ್ಲಿ ಯಾರು ಬರ್ತಾರೆ ಅಂದರೆ ಕೆ ಎಸ್ ಸಿ ಎಲ್ ರಿಜಿಸ್ಟರ್ ಆಗಿರೋಲ್ಲ, ಸೊ ಅವರೆಲ್ಲ ಗ್ರೂಪ್ ಡಿಯಲ್ಲಿ ಬರ್ತಾರೆ. ಸೊ ನೋಡೋಣ ಯಾರ್ಯಾರು ಯಾವ್ಯಾವ ಟೀಮಿಗೆ ಪಿಕ್ ಆಗ್ತಾರೆ ಅಂತ. ರಿಟೆನ್ಷನ್ ಅದು ಇದು ರಿಲೇಟೆಡ್ ಏನು ಅಪ್ಡೇಟ್ ಅಂತ ಏನು ಇನ್ನೂ ಬಂದಿಲ್ಲ. ರಿಟೈನ್ ಆಗ್ತಾರೋ ಅಥವಾ ಎಲ್ಲರೂ ಒಂದೇ ಸಲ ಗುಂಪಲ್ಲಿ ಗೋವಿಂದ ಥರ ಆಪ್ಷನ್ಗೆ ಬರ್ತಾರೋ ಅಂತ ಇನ್ನು ಅದ್ರ ರಿಲೇಟೆಡ್ ಏನು ಅಪ್ಡೇಟ್ ಅಂತೂ ಇಲ್ಲ. ಒಟ್ಟಲ್ಲಿ ಒಂದು ರೂಲ್ ಏನಮ್ಮ ಅಂತಂದರೆ, ಮಿನಿಮಮ್ಮು ಇವ್ರು ತೊಗೊಬೇಕಾಗಿರೋದು 15 ಜನ, ಒಂದು ಟೀಮು 15 ಜನ ತೊಗೊಬೇಕಂತೆ, ಮ್ಯಾಕ್ಸಿಮಮ್ 20 ಜನ ತೊಗೊಬೇಕಂತೆ. ಅದರಲ್ಲಿ ಇವಾಗ ಬೆಂಗಳೂರು ಅಂತ ಬಂದಾಗ, ಸೊ ಬೆಂಗಳೂರು ಲೋಕಲೈಟ್ಸ್ ಇಬ್ಬರು ಇರಲೇಬೇಕಂತೆ, ಇಬ್ಬರನ್ನ ತೊಗೊಳ್ಳೇಬೇಕಂತೆ. ನೀವೆಲ್ಲ ಬೇರೆಯವ್ರನ್ನ ತೊಗೊತೀರಿ ಅಂತಂದ್ರೆ ಆಗೋದಿಲ್ಲ, ಇಬ್ಬರಂತೂ ಮಿನಿಮಮ್ ಇರಬೇಕಂತೆ. ಸೊ ಈ ರೂಲ್ನ ಐ ಪಿ ಎಲ್ ತೊಗೊಂಬರ್ಬೇಕು, ಮಿನಿಮಮ್ ಇರಬೇಕು ಗುರು. ಇಬ್ಬರು ಚೆನ್ನಾಗಿ ಆಡುವಂಥ ಪ್ಲೇಸ್ಗಳು ಅಂತ ತೊಗೊಂಬರ್ರೆ ಚೆನ್ನಾಗಿರುತ್ತೆ ಐ ಪಿ ಎಲ್ ಅಲ್ಲಿ. ಬಟ್ ಇವಾಗ ನೋಡಿ, ಶಿವಮೊಗ್ಗದಿಂದ ಇಬ್ಬರು ಇರಬೇಕಂತೆ, ಜೊತೆಗೆ ಮಂಗಳೂರಿಂದ ಇಬ್ಬರು ಇರಬೇಕಂತೆ ಮಿನಿಮಮ್ಮು. ಸೊ ಈ ಥರ ಒಂದು ಹೊಸ ರೂಲ್ನ ಮಾಡಿದರೆ, ಹಿಂದೆನೂ ಇತ್ತು ಅಂತ ಕಾಣಿಸುತ್ತೆ. ಸೊ ಈ ಸಲ ಪ್ರಿಸೈಸ್ ಆಗಿ ಮೆನ್ಷನ್ ಮಾಡಿದರೆ ಅಷ್ಟು. ಯಾವಾಗ ಟೂರ್ನಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ, ಆಗಸ್ಟ್ 14ನೇ ತಾರೀಕಿಂದ ಆಗಸ್ಟ್ 30ನೇ ತಾರೀಕುವರೆಗೂ ಈ ಟೂರ್ನಮೆಂಟ್ ನಡೆಯುತ್ತೆ. ಟೋಟಲಾಗಿ 33 ಮ್ಯಾಚು, ಎಲ್ಲ ಮ್ಯಾಚು ಸಹ ಈ ಸಲ. ಲಾಸ್ಟ್ ಟೈಮೆಲ್ಲ ಡಿಫ್ರೆಂಟ್ ಸ್ಟೇಡಿಯಂಗಳೆಲ್ಲ ಆಡಿಸಿದ್ರು, ಮೈಸೂರಲ್ಲಾಗಿತ್ತು, ಹುಬ್ಬಳ್ಳಿಯಲ್ಲಾಗಿತ್ತು ಸ್ವಲ್ಪ ಮ್ಯಾಚಸ್ಗಳೆಲ್ಲ. ಬಟ್ ಈ ಸಲ ಎಲ್ಲ ಮ್ಯಾಚ್ಗಳು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಆಗುತ್ತಂತೆ. ಆಲೂರು ಸ್ಟೇಡಿಯಂನೂ ಏನು ಇಟ್ಟಿಲ್ಲ ಇವರು, ಬರೀ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ 33 ಮ್ಯಾಚ್ ಎಲ್ಲನೂ ಅಲ್ಲೇ ಆಗುತ್ತಂತೆ. ಸೊ ಇದೊಂಥರ ವಿಚಿತ್ರ ಅಂತ ಹೇಳಬೇಕು. ಲಾಸ್ಟ್ ಟೈಮೆಲ್ಲ ಶಫಲ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಆಡಿಸಿ ಒಂಥರ ಅವ್ರಿಗೂ ಸ್ವಲ್ಪ ತೊಂದರೆ ಆಗಿತ್ತು ಅಂತ ಕಾಣಿಸ್ತು. ತೊಂದರೆ ಎಲ್ಲ ಸಿಕ್ಕಾಪಟ್ಟೆ ಆಗಿತ್ತು ಲಾಸ್ಟ್ ಟೈಮ್, ಅದು ಇದು ಎಲ್ಲ. ಸೊ ಅದಕ್ಕೋಸ್ಕರ ಒಂದೇ ಸ್ಟೇಡಿಯಮಲ್ಲಿ ಇಡನ್ಗೂರು ಎಲ್ಲ ಮ್ಯಾಚ್ನು ಅಂತ ಅಂದ್ಕೊಂಡಿದ್ದಾರೆ, ಅಲ್ಲೇ ಆಡಿಸ್ತಾ ಇದ್ದಾರೆ. ಜೊತೆಗೆ ವಿನಿಂಗ್ ಪ್ರೈಸ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಟೋಟಲಾಗಿ 35 ಲಕ್ಷ ವಿನಿಂಗ್ ಪ್ರೈಸ್ ಇರುತ್ತಂತೆ. ಗೆದ್ದಂಥ ಟೀಮ್ಗೆ 15 ಲಕ್ಷ ಅಂತೆ, ರನ್ನರ್ ಅಪ್ಸ್ ಆದಂಥ ಟೀಮ್ಗೆ 10 ಲಕ್ಷ ಅಂತೆ, ಇನ್ನು ಮಿಕ್ಕಿದ ಅಮೌಂಟು ಥರ್ಡ್ ಮತ್ತು ಫೋರ್ತ್ ಬಂದವ್ರಿಗೆ ಹಂಚ್ತಾರಂತೆ. ಟೋಟಲಾಗಿ ಇರುವಂಥದ್ದು 6 ಟೀಮು. ನೋಡೋಣ ಏನಾಗುತ್ತೆ ಸೀನ್ ಅಂತ. ಸೊ ಇದಿಷ್ಟು ಮಹಾರಾಜ ಟ್ರೋಫಿ ರಿಲೇಟೆಡ್ ಅಪ್ಡೇಟು. ನೋಡೋಣ ಏನೇನು ಆಗುತ್ತೆ ಅಂತ ಆಕ್ಷನಲ್ಲಿ, ಯಾರ್ಯಾರು ಯಾವ ಟೀಮ್ಗಳಿಗೆ ಹೋಗ್ತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.